ಅವರಿಗೆ ಬ್ಯಾಕಪ್ ಸಿಂಗರ್ ಬೇಕಾಗುತ್ತೆ ಅಂತಾನೆ. ಓಕೆ, ಹಾಗೆ ಅದೇ ಇಂಡಿಪೆಂಡೆಂಟ್ ಆಗಿ ರ್ಯಾಪ್ ಮ್ಯೂಸಿಕ್ ರಿಲೀಸ್ ಮಾಡಬೇಕಾದ್ರೆ ಇದು ಒಂದು ಫಾರ್ಮ್ ಆಫ್ ಎಂಪ್ಲಾಯ್ಮೆಂಟ್ ಆಗಿ ಸೀರಿಯಸ್ ಆಗಿ ತಗೊಳ್ತಿರ್ತೀನಿ. ಓಕೆ, ಸೊ ಅಲ್ಲಿ ಅಬ್ರಾಡ್ ಸೇಲ್ಸ್ ಸುಲಭ, ವೆಸ್ಟ್ ಅಲ್ಲಿ ತುಂಬಾ ಪಾಪ್ಯುಲರ್ ಇದು, ಆದ್ರೆ ಇಂಡಿಯಾದಲ್ಲೂ ಸುಲಭ ಅಂತ ನಾನು ತೋರ್ಸಕ್ಕೆ ಬಂದಿದ್ದೇನೆ. ಸೊ ತಂದೆ ರ್ಯಾಪ್ ಮ್ಯೂಸಿಕ್ ಅಂತ ಏನು ಕಲ್ತಿರ್ಲಿಲ್ಲ? ತಂದೆ ಅವರು ಗಿಟಾರ್ ಕಲ್ಸಿದ್ರು, ಅದೇ ರ್ಯಾಪ್ ಅಲ್ಲಿ ನಮ್ಮ ಕುಟುಂಬದಲ್ಲಿ ನಾನು ಮೊದಲೇ ಅವನು. ಓಕೆ, ಸೊ ರ್ಯಾಪ್ ಮ್ಯೂಸಿಕ್ ಹೇಗೆ ಕಲ್ತ್ರಿ? ಅದು ರ್ಯಾಪ್ ಅದೇಂಗಂದ್ರೆ ಪದ್ಯ ಬರೋಕೆ ಶುರು ಮಾಡ್ಬೇಕಾದ್ರೆ ನಿಮಗೆ ಇಮೋಷ್ನಲಿ ನೀವು ಒಂದು ಬೇರೆ ಲೆವೆಲ್ ಅಲ್ಲಿ ಇರಬೇಕಾಗುತ್ತೆ. ನೀವು ನಿಮ್ ಇಮ್ಯಾಜಿನೇಷನ್ ಬೇರೆ ಲೆವೆಲ್ ಅಲ್ಲಿ ಇರಬೇಕಾಗುತ್ತೆ. ನೀವು ಹಾಸ್ಪಿಟಲ್ ಅಲ್ಲಿ ಕೂತು ನಿಮ್ ಅಕಸ್ಮಾತ್ ನೀವು ಪೇಷಂಟ್ ಏನಾದ್ರು ವೇಟ್ ಮಾಡ್ತಿದ್ರೆ, ರಿಸಲ್ಟ್ ಅಲ್ಲಿ ವೇಟ್ ಮಾಡ್ತಿದ್ರೆ, ಅದು ನೆಗೆಟಿವ್ ಅಟ್ಮಾಸ್ಫಿಯರ್ ಆಗಿದ್ರು ನೀವು ಬರೆಯಕ್ಕೆ ಶುರು ಮಾಡಿದ್ರೆ ಅದು ಪಾಸಿಟಿವ್ ಅಟ್ಮಾಸ್ಫಿಯರ್ ಆಗಿ ಕಂಡು ಬರುತ್ತೆ. ಸೊ ಹೀಗೆ ಇಟ್ ಇಸ್ ಮೈ ವೇ ಆಫ್ ಗೆಟಿಂಗ್ ಸ್ಟ್ರಾಂಗ್. ಓಕೆ, ಸೊ ಮೊದಲೇ ಪರ್ಫಾರ್ಮೆನ್ಸ್ ಎಲ್ಲಿ ಮಾಡಿದ್ದು? ಮೊದಲನೇ ಪರ್ಫಾರ್ಮೆನ್ಸ್ ಆಕ್ಚುಲಿ ಅಲ್ಲಿ ಲೋಕಲಿ ಪರ್ಫಾರ್ಮ್ ಮಾಡಿದೆ, ಯೂನಿವರ್ಸಿಟಿ ಪಕ್ಕ ಸ್ಟ್ಯಾಂಡಪ್ ಕಾಮಿಡಿ ಅಂತ ಟ್ಯೂಸ್ಡೇ ನೈಟ್ಸ್ ಯಾವಾಗ್ಲೂ ಇರುತ್ತೆ. ಎಲ್ಲ ಕಾಮಿಡಿಯನ್ಸ್ ಆಕ್ಚುಲಿ ಮಾಡ್ತಿದ್ರು, ನನಗೂ ತುಂಬಾ ಖುಷಿ ಆಯ್ತು. ಆದ್ರೆ ಅವ್ರದ್ದು ಕಾಮನ್ ಏನಂದ್ರೆ ಅವ್ರು ತುಂಬಾ ವಲ್ಗರ್ ಆಗಿರ್ತಿತ್ತು. ಸ್ಟ್ಯಾಂಡಪ್ ಕಾಮಿಡಿ ಲೋಕಲಿ ಯಾವಾಗ್ಲೂ ವಲ್ಗರ್ ಆಗಿ ಇರುತ್ತೆ. ಅದಕ್ಕೆ ನಾನು ಚೇಂಜ್ ಮಾಡಲು ನಾನು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಜಾಸ್ತಿ ಡಿಫ್ರೆಂಟ್ ಟಾಪಿಕ್ಸ್ ಬಗ್ಗೆ ಮಾತಾಡಕ್ ಶುರು ಮಾಡಿದೆ. ಫಾರ್ ಎಕ್ಸಾಂಪಲ್ ಪಾಲಿಟಿಕ್ಸ್ ಅಥವಾ ಆಟಿಸಮ್ ಬ್ರೈನ್ ಬಗ್ಗೆ, ರಿಸರ್ಚ್ ಬಗ್ಗೆ, ಅಥವಾ ಇವನ್ ಮ್ಯೂಸಿಕ್ ಬಗ್ಗೆನೆ ತಮಾಷೆ ಮಾಡಕ್ ಶುರು ಮಾಡಿದೆ. ಡಿಪೆಂಡ್ಸ್ ಆನ್ ಎಷ್ಟು ಲಾಂಗ್ ಆಗಿ ಪರ್ಫಾರ್ಮ್ ಮಾಡ್ಬೋದು ಸೆಟ್. ಈಗ ಮುಂದೆ ಬೆಂಗಳೂರಲ್ಲಿ ಪರ್ಫಾರ್ಮ್ ಮಾಡ್ಬೇಕು ಅಂತಿದ್ದೀನಿ. ಓಕೆ, ಮತ್ತಷ್ಟು ಮಗದಷ್ಟು ಮಾತುಕತೆ ಮುಂದುವರಿಯುತ್ತೆ, ಹಾಡು ಕೇಳ್ತಾ ಕೇಳ್ತಾ. ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಝೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ ತಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸಿದ ಅಶ್ವಮೇಧ ಜೀವ
ಜೀವದಲ್ಲಿ ಬೆರೆತು ಹೋದ, ಭಾವ ಭಾವದಲ್ಲಿ ಕರಗಿ ಹೋದ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ 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 ಕೆಡವನು ವೀರ ಪೌರುಷ ಎತ್ತಿ ಹಿಡಿದು ಥಕಿಟ ಧಿಂಧಿರನ ಥಕಿಟ ಧಿಂಧಿರನ ಥಕಿಟ ಧಿಂಧಿರನ ಧೀಂ ಧಿರನ 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 ಧಿಂತನ ಥಕಿಟ ಧಿಂ ಥಕಿಟ ಧಿಂ ಧಿಂತನ ಛದ್ಮವೇಷವ ಹೊರ ಎಳೆಯರು ಕ್ಷತ್ರ ತೇಜದ ಕತ್ತಿ ಇರಿತು ಕಸರ ಕೊಚ್ಚಿ ಹಡಿವೆ ನೀತಿನೇ ಮಗಳ ಬಿತ್ತಿ ಬೆಳವೆ ಆಕಾಶವೇ ಮೇಲ್ಬೀಳಲಿ ಭೂತಾಯಿಯೇ ಬಾಯ್ಬಿರಿಯಲಿ ಇಟ್ಟ ಹೆಚ್ಚೆ ಹಿಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವ ಅಶ್ವಮೇಧ 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 ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಝೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ ಇಟ್ಟ ಹೆಚ್ಚೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವ ಗಂಟೆ 37 ನಿಮಿಷ ರೇನ್ಬೋ ಕಲರ್ಸ್ ಇನ್ಸ್ಪೈರಿಂಗ್ ಯೂತ್ ನಲ್ಲಿ ನಾವು ಮಾತಾಡ್ತಾ ಇದ್ವಿ ರಾಪ್ ಸಿಂಗರ್ ಪ್ರಶಾಂತ್ ಅವ್ರ ಜೊತೆ. ಹೇಳಿ ಪ್ರಶಾಂತ್, ರಾಪ್ ಸಿಂಗಿಂಗ್ ಶುರು ಮಾಡ್ತೀರಿ ನಿಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ ನಲ್ಲಿ, ಇದುವರೆಗೂ ಎಷ್ಟು ಪರ್ಫಾರ್ಮೆನ್ಸಸ್ ಕೊಟ್ಟಿದ್ದೀರಿ? ರಾಪ್ ಅಲ್ಲಿ ಲೋಕಲ್ ಪರ್ಫಾರ್ಮೆನ್ಸಸ್ ನಿಜವಾಗ್ಲೂ ಕೌಂಟ್ ಇಲ್ಲ ನಂಬರ್ ಆಗಿ, ಆದ್ರೆ ಲೋಕಲ್ ಪರ್ಫಾರ್ಮೆನ್ಸಸ್ ಯಾಕೆ ಶುರು ಮಾಡಿದಂದ್ರೆ, ನೀವು ಆಗ್ಲೇ ಪ್ರಶ್ನೆನೂ ಕೇಳಿದ್ರಿ ಯಾಕೆ ರ್ಯಾಪ್ ಮಾಡ್ತೀರಾ ಅಂತ. ಸೊ ನಾನು ಮೊದಲು ಮ್ಯೂಸಿಕ್ ಶುರು ಮಾಡಿದ ನನ್ನ ಮೊದಲ ರ್ಯಾಪ್ ಆಲ್ಬಮ್ ಹೆಸರು ಸ್ಟ್ರೀಟ್ಸ್ ಆಫ್ ಟೊರಾಂಟೊ ಅಂತ. ಟೊರಾಂಟೊ ಒಂದ್ಸಲ ಒಂದು ಬ್ರೂಟಲ್ ವಿಂಟರ್ ಒಳಡಿ ಇತ್ತು, ಹೋಮ್ಲೆಸ್ ಪೀಪಲ್ ಸುಮಾರು ಇರ್ತಾರೆ ಅಲ್ಲಿ, ಬಿಲೋ ಫ್ರೀಜಿಂಗ್ ಟೆಂಪರೇಚರ್ ಅವ್ರು ಹೆಂಗ್ ಸರ್ವೈವ್ ಆಗ್ತಾರೆ ನನಗೆ ಗೊತ್ತಿಲ್ಲ. ಸೊ ಅವ್ರ ಸರ್ವೈವಲ್ ಅದನ್ನ ನೋಡಿ ಅದರಿಂದಾಗಿ ನಾನು ಮ್ಯೂಸಿಕ್ ಮಾಡಲು ಶುರು ಮಾಡಿದೆ. ಇದು ಇಂಗ್ಲಿಷ್ನಲ್ಲ ಕನ್ನಡದಲ್ಲ? ಫಸ್ಟ್ ಆಲ್ಬಮ್ ಇಂಗ್ಲಿಷ್ ಭಾಷೆಯಲ್ಲಿದೆ, ಬಟ್ ಐ ಕ್ಯಾನ್ ರ್ಯಾಪ್ ಇನ್ ಫೋರ್ ಲ್ಯಾಂಗ್ವೇಜಸ್, ಈವನ್ ಇನ್ ಜಾಪನೀಸ್, ಕನ್ನಡ ಅಂಡ್ ತಮಿಳ್, ಹಿಂದಿ ಆಸ್ ವೆಲ್. ಅಂಡ್ ಆಲ್ಸೋ ಅದಾದ್ಮೇಲೆ ನನ್ನ ಸೆಕೆಂಡ್ ಆಲ್ಬಮ್ ರೀಸೆಂಟ್ ಆಗಿ ರಿಲೀಸ್ ಮಾಡಿದ್ದೀನಿ. ಓಕೆ, ಸೊ ನಿಮ್ಮ ಫಸ್ಟ್ ಆಲ್ಬಮ್ ಇಂದ ಒಂದು ಬಿಟ್ ಹಾಡ್ಬೋದಾ? ನೆಕ್ಸ್ಟ್ ಟೈಮ್ ಯು ವಿಲ್ ಹ್ಯಾವ್ ಟು ಪೇ ಫಾರ್ ಇಟ್ ಅಂತ ಹೇಳ್ತೀನಿ. ಓಕೆ, I will sing one line because I feel it should inspire the youth of today. Okay. It is nice to be important, but it is important to be nice. Oh, this is the line of your first album. It is in English. Okay.
ಓಕೆ. ಸೊ ವೆಸ್ಟಲ್ಲಿ ರ್ಯಾಪ್ ಮಾಡೋದಕ್ಕೂ ನಮ್ಮ ದೇಶದಲ್ಲಿ ರ್ಯಾಪ್ ಮಾಡೋದಕ್ಕೂ ಏನ್ ವ್ಯತ್ಯಾಸ ಅನ್ಸುತ್ತೆ? ತುಂಬಾ ವ್ಯತ್ಯಾಸ ಇದೆ. ವೆಸ್ಟಲ್ಲಿ ವೈಲೆನ್ಸ್ ತುಂಬಾ ಇರುತ್ತೆ, ವಿಡಿಯೋಸ್ ನೋಡಿದ್ರೆ ಗನ್ಸ್ ಈ ತರ ತುಂಬಾ ಇರುತ್ತೆ, ಮ್ಯೂಸಿಕ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಕರ್ನಾಟಕ ಇಂಡಿಯಾನೇ ಬಿಡಿ, ಬರೀ ಕರ್ನಾಟಕದಲ್ಲಿ ನೀವು ಯಾವ ಜಿಲ್ಲೆಗೆ ಹೋದ್ರೂ ಬೇರೆ ಬೇರೆ ತರ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಎಕ್ಸ್ಪ್ಲೋರೇಷನ್ಗೆ ತುಂಬಾ ಟೈಮ್ ಇರುತ್ತೆ. ಪ್ಲಸ್ ಇಲ್ಲಿನ ಫ್ಲೇರ್, ಇಲ್ಲಿನ ಲೋಕಲ್ ಆರ್ಟಿಸ್ಟ್ ಅವ್ರದೇ ಕರಡಿ ಕುಣಿತ ಅಂತೆಲ್ಲ ಮಾಡ್ತಾರೆ. ಸೊ ಈ ತರ ರ್ಯಾಪ್ ವಿಡಿಯೋಸ್ ಕರಡಿ ಕುಣಿತ ಯಾರು ಇನ್ನೂ ಮಾಡಿಲ್ಲ. ಮಾಡಕ್ಕೆ ಶುರು ಮಾಡೋದು ನಾನು ಹಂಬಲ ಪಟ್ಟಿದ್ದೇನೆ. ಆದರೆ ಈ ಕರ್ನಾಟಕದ ಮತ್ತು ಭಾರತದ ಮ್ಯೂಸಿಕಲ್ ಕಲ್ಚರ್ ಎಕ್ಸ್ಪ್ಲೋರ್ ಮಾಡಬೇಕು ಮತ್ತು ಇನ್ನೂ ಇನ್ಸ್ಪೈರ್ ಮಾಡಬೇಕು, ಎಸ್ಪೆಷಲಿ ಆನ್ ರೇಡಿಯೋ ಅಂತಲೇ ನಾನು ರಿಟರ್ನ್ ಆದೆ ಕೆನಡಾದಿಂದ ಇಂಡಿಯಾಕ್ಕೆ. ಓಕೆ. ಇನ್ನು ಇಂಗ್ಲೀಷ್ನಲ್ಲಿ ರ್ಯಾಪ್ ಮಾಡೋದಕ್ಕೂ ಬೇರೆ ಭಾಷೆಗಳಲ್ಲಿ ರ್ಯಾಪ್ ಮಾಡೋದಕ್ಕೂ ಏನು ವ್ಯತ್ಯಾಸ ಇದೆ? ನೀವು ನಾನು ಮೊದಲು ಮ್ಯೂಸಿಕ್ ಕ್ರಿಯೇಟ್ ಮಾಡ್ತೀನಿ, ಮ್ಯೂಸಿಕ್ನ ಕೇಳಿಕೊಂಡು ಹತ್ರ ಟೈಪ್ ಮಾಡೋಕೆ ಶುರು ಮಾಡಿದ್ರೆ ಅಥವಾ ಬರೆಯೋಕೆ ಶುರು ಮಾಡಿದ್ರೆ ಭಾಷೆ ಯಾವುದಾದ್ರೂ ಆಗುತ್ತೆ. ಓಕೆ. ಸೊ ಮೊದಲು ಒಂದ್ಸಲ ಹಿಮಾಲಯಸ್ ರೋಡ್ ಟ್ರಿಪ್ ಹೋಗಿದೆ, ಆವಾಗ ಅಲ್ಲಿ ಒಬ್ರು ಬೋಟ್ ಮ್ಯಾನ್ ಇರ್ತಾರೆ ದೌಕಿಯಲ್ಲಿ, ಅವ್ರು ಹೇಳಿದರು ವಿ ಹ್ಯಾಡ್ ಅ ಪಾರ್ಟಿ ಬಟ್ ಹಿ ಸೆಡ್ ಮ್ಯೂಸಿಕ್ ಹ್ಯಾಸ್ ನೋ ಲ್ಯಾಂಗ್ವೇಜ್ ಅಂತ. ಸೊ ಹಾಗೆ ನಾವು ಮ್ಯೂಸಿಕ್ ಬಾರಿಸ್ತಾ ಅವ್ರು ಬೇರೆಯವ್ರು ಹಾಡ್ತಿದ್ರು ಹಾಗೆ. ಮತ್ತೆ ಗುಡ್ ಮಾರ್ನಿಂಗ್ ವಿಯೆಟ್ನಾಮ್ ಅಂತ ಲೇಟ್ ರಾಬಿನ್ ವಿಲಿಯಮ್ಸ್ ಒಬ್ರು ಕಾಮಿಡಿಯನ್ ಇದ್ದಾರೆ, ಒಂದು ಮೂವಿನೂ ಇದೆ ಗುಡ್ ಮಾರ್ನಿಂಗ್ ವಿಯೆಟ್ನಾಮ್ ಅಂತ. ಇಟ್ಸ್ ಅಬೌಟ್ ಹೌ ಅ ರೇಡಿಯೋ ಶೋ ಕ್ಯಾನ್ ಡಿಮಿಲಿಟರೈಸ್ ಮಿಲಿಟರೈಸ್ಡ್ ಕಾಲೋನೀಸ್ ಅಂತ. ಓಕೆ ಓಕೆ. ಇನ್ನೊಂದಷ್ಟು ಮಾತುಕತೆ ಮುಂದುವರಿಯುತ್ತೆ ಹಾಡಿನ ನಂತರ. ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರಹೈ 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 ಕಸವನ್ನೇ ತಿಂದರು ಕೊನೆಗೆ ಹಾಲನ್ನೇ ನೀಡುವೆ ನಮಗೆ, ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿಹರು, ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿಹರು. ಸದಾ ರೋಷ ಸದಾ ದ್ವೇಷ ಅದಕ್ಕೆ ಹೀಗಿದೆಯೇ ದೇಶ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರಹೈ 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 ಅರಹೈ. ಉಪಕಾರವ ಮಾಡಲಾರ ಬದುಕಿದರೆ ಸೈರಿಸಲಾರ, ಸತ್ಯಕ್ಕೆ ಗೌರವವಿಲ್ಲ ವಂಚನೆಗೆ ಪೂಜ್ಯತೆಯಲ್ಲ ಇದೇ ನೀತಿ ಇದೇ ರೀತಿ.
ಅಂದು ಇಂದು ಎಂದೆಂದು ಮಾಹಿತಿ ಶಿಕ್ಷಣ ಹಾಗೂ ಮನರಂಜನೆಗೆ ಹೆಸರುವಾಸಿಯಾಗಿರುವ ಆಕಾಶವಾಣಿ ವಿವಿಧ ಭಾರತಿ 102.9 ಎಫ್ಎಂ, ಆಕಾಶವಾಣಿ ಎಫ್ಎಂ ರೈನ್ಬೋ 101.3, ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ, ಆಕಾಶವಾಣಿ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 ಎಫ್ಎಂ, 24x7 ರಾಗಂ ಹಾಗೂ ಡಿಟಿಎಚ್ ವಾಹಿನಿ. ಇವುಗಳಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ cbsblr@gmail.com. ಗಮನಿಸಿ, cbsblr@gmail.com. ಅಕ್ಟೋಬರ್ 2ರಿಂದ ನಾಡಿನ ಮನೆ ಮನಗಳಲ್ಲಿ ಹೊಸ ಬಗೆಯ ಸಂಗೀತ ಸಂಭ್ರಮ. ಪ್ರತಿ ಜಿಲ್ಲೆಯ ಪ್ರತಿಭಾವಂತ ಗಾಯಕ ಗಾಯಕಿಯರ ಪ್ರತಿಭೆ ಓರೆಹಚ್ಚುವ ಹೊಚ್ಚ ಹೊಸ ಸಿಂಗಿಂಗ್ ರಿಯಾಲಿಟಿ ಶೋ, ಗಾನ ಚಂದನ, ಗುರುವಾರದಿಂದ ಶನಿವಾರ ರಾತ್ರಿ 8 ಗಂಟೆಗೆ ಹಾಗೂ ಮರುಪ್ರಸಾರ ಸೋಮವಾರದಿಂದ ಬುಧವಾರ ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿಮಿಷ ಎಫ್ ಎಂ ರೈನ್ಬೋದಲ್ಲಿ ನಾವು ಮಾತಾಡ್ತಾ ಇದ್ವಿ ರಾಪ್ ಸಿಂಗರ್ ಪ್ರಶಾಂತ್ ಅವ್ರ ಜೊತೆ. ಹೇಳಿ ಸರ್, ಎಷ್ಟು ಆಲ್ಬಮ್ ಇವಾಗ ರಿಲೀಸ್ ಆಗಿದೆ? ರಿಲೀಸ್ 2 ಆಲ್ಬಮ್ ರಿಲೀಸ್ ಆಗಿದೆ. 2ನೇ ಆಲ್ಬಮ್ ಮುಂದೆ ಐ ಆಮ್ ಟಾರ್ಗೆಟಿಂಗ್ 1 ಕ್ರೋರ್ ಸೇಲ್ಸ್ ಜಸ್ಟ್ ಇನ್ ಕರ್ನಾಟಕ. ಕರ್ನಾಟಕದ ಪಾಪ್ಯುಲೇಷನ್ 6 ಕೋಟಿ ಇದೆ. ಸೊ ವೆನ್ ಅ ರ್ಯಾಪರ್ ಗೋಸ್ ಪ್ಲಾಟಿನಮ್ ಅಂತ ಹೇಳ್ತಾರೆ, ಯು ಗೋ ಪ್ಲಾಟಿನಮ್ ವೆನ್ ಯು ಹ್ಯಾವ್ ಅಟ್ ಲೀಸ್ಟ್ 1 or 2 million ಕಾಪೀಸ್ ಆಫ್ ದಿ ಆಲ್ಬಮ್ ಸೋಲ್ಡ್. ಓಕೆ, ಸೊ 1 crore ಇಸ್ ಕ್ಲಿಯರ್ಲಿ ಅಬವ್ ದ ಮಾರ್ಕ್. ಓಕೆ, ಸೊ ಫ್ಯೂಚರಲ್ಲಿ ಏನೇನು ಮಾಡಬೇಕು ಅನ್ನೋ ಪ್ಲಾನ್ಸ್ ಇದೆ? ಫ್ಯೂಚರಲ್ಲಿ ಇನ್ ದ ನಿಯರ್ ಫ್ಯೂಚರ್, ಅವಂದೂರು ಶಾಲೆ ನನ್ನ ನೇಟಿವ್ ಗ್ರಾಮದು, ಅಲ್ಲಿ ಶಾಲೆ ಮಕ್ಕಳು ಕಮ್ಮಿ ಆಗ್ತಿದೆ, ಲ್ಯಾಂಡ್ ಅನ್ಯೂಸ್ಡ್ ಇದೆ. ಸೊ ಅಲ್ಲಿ ಮುಂದೆ ಡೆವಲಪ್ಮೆಂಟ್, ರೂರಲ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಮುಂದೆ ಹೋಗ್ತಿದ್ದೀನಿ. ಓಕೆ, ಅದಲ್ಲದೆ ಮ್ಯೂಸಿಕ್ ಅಲ್ಲದೆ ಇಟ್ ಹಸ್ ಆಲ್ವೇಸ್ ಬಿನ್ ಮೈ ಡ್ರೀಮ್ ಟು ಆರ್ಗನೈಸ್ ಫುಟ್ಬಾಲ್ ಅಂಡ್ ಹಾಕಿ ಟೋರ್ನಮೆಂಟ್ಸ್ ಇನ್ ಕೂರ್ಗ್ ಆಸ್ ಅ ವೇ ಆಫ್ ಮಿಂಗ್ಲಿಂಗ್ ವಿತ್ ಪಬ್ಲಿಕ್ ಅಂಡ್ ಇವನ್ ಗೆಟಿಂಗ್ ಯುವರ್ ಮ್ಯೂಸಿಕ್ ಅಂಡ್ ಕಾಮಿಡಿ ಅಕ್ರಾಸ್. ಓಕೆ, ಬಟ್ ಮೇನ್ಲಿ ಐ ವಾಂಟ್ ಟು ಪುಟ್ ಆನ್ ಆಸ್ ಮೆನಿ ಶೋಸ್ ಆಸ್ ಪಾಸಿಬಲ್ ಬಿಫೋರ್ ನ್ಯೂ ಇಯರ್. ಓಕೆ, ಸೊ ಇದು ಬಿಟ್ಟು ಪ್ರೊಫೆಷನ್ ಮುಂದೆ ತಗೊಂಡು ಹೋಗ್ಬೇಕು ಅನ್ನೋ ಇಂಟ್ರೆಸ್ಟ್ ಇಲ್ಲ? ದಿಸ್ ಇಸ್ ಮೈ ಪ್ರೊಫೆಷನ್, ಮೇಕ್ ನೋ ಮಿಸ್ಟೇಕ್. ಓಕೆ, ಈ ಕಾರ್ಯಕ್ರಮ ಕೇಳ್ತಾ ಇರೋದು ಎಫ್ ಎಂ ರೈನ್ಬೋ 101.3. ಬಾರೆ ರಾಜಕುಮಾರಿ, ಬಾರೋ ರಾಜಕುಮಾರ, ಬಾರೆ ರಾಜಕುಮಾರಿ, ಹೋಗೋಣ ಜಂಬೂ ಸವಾರಿ, ನಮ್ಮ ಹಳೆ ಸ್ಕೂಟರನ್ನೇರಿ. ಬಾರೋ ರಾಜಕುಮಾರ, ನಿನ್ನ ಹಣದ ಕೈಲೆಯ ತಾರ, ಕೊಂಡು ತರೋಣ ಹಿಡಿ ಪ್ರಸಾರ. ಬಾರೆ ರಾಜಕುಮಾರಿ, ಬಾರೋ ರಾಜಕುಮಾರ. ಪೆಟ್ಟಿಗೆ ದೇವಿ,
ಶರ್ಮ್ಯನ್ ಸೋಪು ಸೋಪು ಹಚ್ಕೋ ಮೈ ಬಣ್ಣ ಆಗುತ್ತೆ ತೋಪು ಬಾರೆ ರಾಜ್ಕುಮಾರಿ ಯಾಕೆ ನಳಿನಾಕ್ಷಿ ಕನ್ನಡ ಸಿನಿಮಾ ಸಿನಿಮಾ ಅರಿಮೆ ನೋಡೋದು ನಮಗೆಲ್ಲಿ ಕರ್ಮ ಬಾರೆ ರಾಜ್ಕುಮಾರಿ ರೈಗೆ ಸರಿಯದು ಬಾಲೆ ಸೆಂಟು ಸೆಂಟು ಚರ್ಮ ರೋಗಕ್ಕೆ ಸೆಂಟೆ ನಿಂತು ಸೀರೆ ಸೀರೆ ರೇಷ್ಮೆ ಮೈಯೋಳೆ ನಿಂಗ್ಯಾಕ ಸೀರೆ ಬಾರೆ ರಾಜ್ಕುಮಾರಿ ಹೋಗೋಣ ಜಂಬೂ ಸವಾರಿ ನಮ್ಮ ಹಳೆ ಸ್ಕೂಟರ್ ಅನ್ನೇರಿ ಬಾರೆ ರಾಜ್ಕುಮಾರಿ ನಿಮಿಷ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಇಷ್ಟೊತ್ತು ನಮ್ಮ ಜೊತೆಲಿದ್ರು ರಾಪ್ ಸಿಂಗರ್ ಪ್ರಶಾಂತ್ ಅವರು. ಇಲ್ಲಿವರೆಗೂ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ನನ್ನ ತಂದೆ ತಾಯಿಗೂ ಹಾಗೂ ಆಲ್ ಇಂಡಿಯಾ ರೇಡಿಯೋಗೂ ಹೃತ್ಪೂರ್ವಕ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀವಿ. ಸರಿಯಾಗಿ 6 ಗಂಟೆ ಕೇಳಿ ಎಫ್ ಎಂ ರೈನ್ಬೋ ಸುದ್ದಿನ. ಅದಾದ ನಂತರ ನಿಮ್ಮ ಜೊತೆ ಆಗ್ಲಿದ್ದಾಳೆ ಸ್ವಪ್ನ. ಇಷ್ಟೊತ್ತು ನಿಮ್ಮ ಜೊತೆಲಿದ್ದದ್ದು ನಯನ.